ರಾಜ್ಯದ ಜನಕ್ಕೆ ವಿದ್ಯುತ್ ಶಾಕ್ನ ಬಿಸಿ ತಟ್ಟಲಿದೆ. ಮುಂಗಾರು ವೈಫಲ್ಯ ಆಗಿದೆ. ರಾಜ್ಯದಲ್ಲಿ ವಿದ್ಯುತ್ ಕೊರತೆ ಇದೆ. ರಾಜ್ಯಕ್ಕೆ 15,000 ಮೆಗಾವ್ಯಾಟ್ಗಿಂತ ಹೆಚ್ಚು ಬೇಡಿಕೆ ಇದೆ. ಮುಂಗಾರು ಅಂತೂ ಸಂಪೂರ್ಣವಾಗಿ ವೈಫಲ್ಯ ಕಾಣ್ತು. ಹಿಂಗಾರು ಕೂಡ ಅಂಥ ಏನು ಮುನ್ಸೂಚನೆ ಕೊಡ್ತಾ ಇಲ್ಲ. 15,000 ಮೆಗಾವ್ಯಾಟ್ಗಿಂತ ಹೆಚ್ಚು ಬೇಡಿಕೆ ಇದೆ ರಾಜ್ಯಕ್ಕೆ. ಜುಲೈ ತಿಂಗಳ 2 ವಾರಗಳಲ್ಲಿ ಮಾತ್ರ ಒಂದು ಸ್ವಲ್ಪ ಮಳೆ ಆಯ್ತು ಅಷ್ಟೇ. ಅದಾದಮೇಲೆ ನಿನ್ನೆ ಮೊನ್ನೆಯಿಂದ ಒಂಚೂರು ಮಳೆ ಆಗ್ತಾ ಇದೆ. ಮುಂಗಾರು ಗಾನ್ ಬಿಡಿ, ಮುಂಗಾರು ಇಸ್ ಥಿಂಗ್ ಆಫ್ ಪಾಸ್ಟ್. ಮಳೆ ಕೊರತೆ ಹಿನ್ನೆಲೆಯಲ್ಲಿ ಪಂಪ್ ಸೆಟ್ಟನ್ನು ರೈತರು ಬಳಸಬೇಕಾಗತ್ತೆ. ನೀರನ್ನು ಎತ್ತಬೇಕು ಅಂತಂದರೆ ಪಂಪ್ ಸೆಟ್ ಬಳಕೆ ಕಾರಣ ವಿದ್ಯುತ್ ಬೇಡಿಕೆ ಜಾಸ್ತಿ ಆಗುತ್ತೆ. ಆಮೇಲೆ ಮಳೆನೇ ಇಲ್ಲದೆ ಇರೋದ್ರಿಂದ ಜಲಾಶಯಗಳಲ್ಲಿ ನೀರಿಲ್ಲ. ಆಮೇಲೆ ಕಲ್ಲಿದ್ದಲು ಒದ್ದೆ ಆಗೋಗಿದೆ ಸುಮಾರು ಕಡೆಗಳಲ್ಲಿ. ಈ BTPS RTPS ಅಲ್ಲೆಲ್ಲ ಕಲ್ಲಿದ್ದಲು ಟಾರ್ ಗೀರೆಲ್ಲ ಬಳಸಬೇಕಲ್ಲ, ಅದಕ್ಕೆಲ್ಲ ಭಾಳ ತೊಂದರೆ ಆಗ್ತಾಯಿದೆ. ಸೊ ಈಗೇನು ಲೋಡ್ ಶೆಡ್ಡಿಂಗ್ ಮಾಡ್ತಾರಾ? ನೀವು ಲೋಡ್ ಶೆಡ್ಡಿಂಗ್ ಮಾಡ್ತಾರಾ ಅಂತಂದರೆ ಬೆಂಗಳೂರಿನಲ್ಲಿ ನಿಮಗೆ ಎಲ್ಲ ಏರಿಯಾದಲ್ಲೂ ಒಂದು 2 ಅವರ್ಸ್ ಕರೆಂಟ್ ತೆಗಿತಾ ಇದ್ದಾರೆ ಈಗಾಗಲೇನೆ. ಪವರ್ ಸಪ್ಲೈ ಕಟ್ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ಇವ್ರು ಬೇರೆ, ನಮಗೆ ಮಳೆನೇ ಇಲ್ಲ ಅಂತಂದರೆ ನಮ್ಮಿಂದ ಒಡ್ಕೊಂಡು ತಿನ್ಕೊಳ್ಳೋಣ ಅಂತ ಇವರು ತಮಿಳ್ನಾಡಿನವರು ನಮಗೆ ನೀರು ಹರಿಸಿ ಅಂತ ಕೇಳ್ತಾರೆ.